ಯಾರು ಜೈಲಿನ ಬಳಿ ಬರಬೇಡಿ. ನಟ ದರ್ಶನ್ ರಿಂದ ಅಭಿಮಾನಿಗಳಿಗೆ ಮನವಿ. ಜೈಲಾಧಿಕಾರಿಗಳ ಮೂಲಕ ಸಂದೇಶ ರವಾನಿಸಿದ ದರ್ಶನ್. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವಂತಹ ದರ್ಶನ್ ಇದೀಗ ಜೈಲು ಪಾಲಾಗಿದ್ದಾರೆ. ಹೀಗಾಗಿ ದರ್ಶನ್ ರವರನ್ನ ನೋಡೋದಿಕ್ಕೆ ಅಂತ ಅಭಿಮಾನಿಗಳ ದಂಡೆ ಅಲ್ಲಿಗೆ ಹರಿದು ಬರ್ತಾ ಇದೆ. ಈ ಕಾರಣದಿಂದಾಗಿ ಅವ್ರಿಗೆಲ್ರಿಗೂ ಕೂಡ ನಿರಾಸೆ ಆಗತ್ತೆ. ಯಾಕಂದ್ರೆ ಜೈಲಿನ ರೂಲ್ಸ್ ಪ್ರಕಾರ, ನಿಯಮಗಳ ಪ್ರಕಾರ ಆ ರೀತಿ ಅಭಿಮಾನಿಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ, ಇದು ಅಸಾಧ್ಯ. ಹೀಗಿರಬೇಕಾದ್ರೆ ನಟ ದರ್ಶನ್ ರವರು ಯಾರೂ ಕೂಡ, ಅಭಿಮಾನಿಗಳು ಯಾರೂ ಕೂಡ ಜೈಲಿನ ಬಳಿ ಬರಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದನ್ನ ಜೈಲಾಧಿಕಾರಿಗಳ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ. ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜೈಲಿನಿಂದಲೇ ಜೈಲಾಧಿಕಾರಿಗಳ ಮೂಲಕ ಅಭಿಮಾನಿಗಳಿಗೆ ಸಂದೇಶವನ್ನ ರವಾನಿಸಿದ್ದಾರೆ. ಅಭಿಮಾನಿಗಳು ಯಾರು ಜೈಲಿಗೆ ಬರಬೇಡಿ, ಜೈಲಿನ ನಿಯಮಗಳ ಪ್ರಕಾರ ಅಭಿಮಾನಿಗಳ ಭೇಟಿ ಅಸಾಧ್ಯ, ಹೀಗಾಗಿ ಯಾರು ಕೂಡ ಜೈಲಿನ ಬಳಿ ಬರಬೇಡಿ ಅಂತ ದರ್ಶನ್ ಕೇಳ್ಕೊಂಡಿದ್ದಾರಂತೆ. ಜೈಲಿನ ಬಳಿ ನನ್ನ ಭೇಟಿಗೆ ಇಂದು ನೀವು ಕಾಯೋದು, ನನ್ನ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಹೋಗೋದು ಬೇಡ. ಅದರಲ್ಲೂ ನಿನ್ನೆ ವಿಶೇಷ ಚೇತನ ಯುವತಿ ಸೌಮ್ಯ ಭೇಟಿಗೆ ಆಗಮಿಸಿದ ಬಗ್ಗೆ ಬೇಸರವಿದೆ ಅಂತ ಅವರು ತಿಳಿಸಿದ್ದಾರೆ. ಜೈಲಿನ ಬಳಿ ಬಂದು ದರ್ಶನ್ ಭೇಟಿಗೆ ಸೌಮ್ಯರವರು ಹಠ ಮಾಡಿದ್ರು. ಅನ್ನ ಆಹಾರ ಸೇವಿಸದೆ ಹಠ ಹಿಡಿದು ಕೂತಿದ್ರು. ನಟ ದರ್ಶನ್ ಕೊಡಿಸಿದ್ದ ಆಟೋದಲ್ಲಿ ಪೋಷಕರ ಜೊತೆಗೆ ಆಗಮಿಸಿದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಅವರನ್ನ ಇರಿಸಲಾಗಿದೆ. ನಟ ದರ್ಶನ್ ಸೆರೆವಾಸ 7ನೇ ದಿನಕ್ಕೆ ಕಾಲಿಟ್ಟಿದ್ದು. ರಾತ್ರಿ ಮತ್ತೆ ಮುದ್ದೆ ಹಾಗೂ ಅನ್ನ ಸಾಂಬಾರ್ ಚಪಾತಿ ಮತ್ತು ಮಜ್ಜಿಗೆ ಸೇವಿಸಿ ತಡವಾಗಿ ದರ್ಶನ್ ನಿದ್ರೆಗೆ ಜಾರಿದ್ರು. ಮುಂಜಾನೆ 6 ಗಂಟೆ ಸುಮಾರಿಗೆ ಎಚ್ಚರವಾಯಿತು. ಎಂದಿನಂತೆ ಬಿಸಿನೀರು ಸೇವಿಸಿದ್ರು. ನಂತರ ಕೆಲ ಹೊತ್ತು ಕೊಠಡಿಯಲ್ಲಿಯೇ ವಾಕಿಂಗ್ ಮಾಡಿದ್ರು ದರ್ಶನ್.